ನಮಸ್ಕಾರ ವೀಕ್ಷಕರೇ, ಕನ್ನಡಿಗರಿಗೆ ನಿಜವಾಗಿಯೂ ಕೂಡ ಮೋಸ ಆಗ್ತಿದ್ಯಾ? ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಇಷ್ಟು ಮೋಸ ಮಾಡ್ತಿರೋದು ಯಾಕೆ? ಕೇವಲ ಸಿದ್ದರಾಮಯ್ಯ ಅವರು ಅಂದರೆ ಇಡೀ ಕರ್ನಾಟಕ ಸರ್ಕಾರ ಹೋಗಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋದು ಇದೇ ಮೊದಲನೇ ಬಾರಿಗೆ ಭಾರತದ ಇತಿಹಾಸದಲ್ಲಿ. ಅಂದರೆ ಬೇರೆ ಯಾವ ಸರ್ಕಾರ ಕೂಡ ಅಫಿಷಿಯಲ್ ಆಗಿ, ಅಂದರೆ ಎಲ್ಲರೂ ಕೂಡ ಪಕ್ಷಗಳ ವೈಸ್ ಹೋಗ್ತಿದ್ರು ಅಥವಾ ಜನಗಳು ಹೋಗಿ ಪ್ರೊಟೆಸ್ಟನ್ನು ಮಾಡ್ತಿದ್ರು, ಆದರೆ ಇದೇ ಮೊದಲನೇ ಬಾರಿಗೆ ಒಂದು ಸರ್ಕಾರ ಎದ್ದು ಹೋಗಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋದು. ಹಾಗಿದ್ರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅಷ್ಟೊಂದು ಮೋಸ ಮಾಡ್ತಿದ್ಯಾ? ಕೇವಲ ಕರ್ನಾಟಕ ಮಾತ್ರ ಅಂತಲ್ಲ, ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಸೊ ಅದಕ್ಕೋಸ್ಕರ ಆರೋಪ ಮಾಡ್ತಿದೆ ಅಂತ ತುಂಬ ಜನ ಅನ್ಕೋಬೋದು. ಆದರೆ ಕೇರಳಗೂ ಕೂಡ ಮೋಸ ಆಗ್ತಿದೆ, ಈ ಕಡೆ ತಮಿಳ್ನಾಡಿಗೂ ಕೂಡ ಮೋಸ ಆಗ್ತಿದೆ, ಮತ್ತೊಂದು ಕಡೆ ನೋಡೋದಾದರೆ ನಿಮಗೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಈ ಎಲ್ಲ ರಾಜ್ಯಗಳಿಗೂ ಕೂಡ ಮೋಸ ಆಗ್ತಿದೆ. ಅದರಲ್ಲೂ ಕೂಡ ನೀವು ಎರಡು ವಿಧ, ಒಂದು ಕನ್ನಡಿಗನಾಗಿ ನೋಡಿದ್ರೆ ಖಂಡಿತವಾಗಿಯೂ ಮೋಸ ಆಗುತ್ತೆ, ಆದರೆ ನೀವು ಭಾರತೀಯನಾಗಿ ನೋಡೋದಾದರೆ ಖಂಡಿತವಾಗಿಯೂ ಇದು ಮೋಸ ಅನಿಸೋದಿಲ್ಲ. ಆದರೆ ಇದು ಬರೀ ಸ್ಯಾಂಪಲ್ ಮಾತ್ರ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಆಘಾತ ಕಾದಿದೆ. ಅದೇನಪ್ಪ ಅಂದರೆ, ಇವಾಗ ಸಹಜವಾಗಿ ಎಂ ಪಿ ಸೀಟ್ಗಳು, ಅಂದರೆ ಒಂದು ದೇಶದ ಪ್ರಧಾನಿ ಆಗಬೇಕಂದ್ರೆ ಮೇಯ್ನಾಗಿ ಎಂ ಪಿಗಳು ಬೇಕು. ಎಂ ಪಿ ಸೀಟ್ಗಳು ಏನರ ಮೇಲೆ ನಿರ್ಧಾರ ಆಗುತ್ತೆ, ಮೇಯ್ನಾಗಿ ಜನಸಂಖ್ಯೆಯ ಮೇಲೆ. ಇವಾಗ ಉತ್ತರ ಪ್ರದೇಶ ನೋಡ್ಕೊಳ್ಳೋದಾದರೆ ಅಂದರೆ ತುಂಬ ಪಾಪ್ಯುಲೇಷನನ್ನು ಹೊಂದಿದ್ದಾರೆ. ಇಡೀ ದೇಶದ ಪಾಪ್ಯುಲೇಷನಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರಲ್ಲೇ ಸರಿಸುಮಾರು 25%-30% ಜನ ಇದ್ದಾರೆ. ನಮ್ಮ ಪಾಪ್ಯುಲೇಷನನ್ನು ನೋಡಿಕೊಂಡ್ರೆ, ಅಂದರೆ ಇವಾಗ ತಮಿಳ್ನಾಡು ಆಗಿರ್ಬೋದು ಅಥವಾ ಕರ್ನಾಟಕ, ಈ ಕಡೆ ಚಿಕ್ಕದಾಗಿರುವಂಥ ಗೋವಾ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಇವರೆಲ್ಲರದ್ದು ನೋಡಿಕೊಂಡ್ರು ಕೂಡ ಪಾಪ್ಯುಲೇಷನ್ ಅನ್ನೋದು ಕೇವಲ 20% ಮಾತ್ರ. ಅಂದರೆ ನಮ್ಮ ಎಂ ಪಿ ಸೀಟ್ಗಳು ತುಂಬ ಕಡಿಮೆ ಇರುತ್ತೆ. ಇವಾಗ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಮಾಡಿದ್ರೆ, ಅಂದರೆ ಇವಾಗ ಪ್ರತಿ 30 ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಿರ್ತಾರೆ, ಸೊ ಎಂ ಪಿ ಸೀಟ್ಗಳೇನಾದರೂ ಅಪ್ಡೇಟ್ ಆದರೆ ನಮ್ಗೆ ಇನ್ನೂ ಎಂ ಪಿ ಸೀಟ್ಗಳು ಕಡಿಮೆ ಆಗ್ತವೆ. ಉತ್ತರ ಪ್ರದೇಶ ಅಥವಾ ಬಿಹಾರ ಅಲ್ಲಿ ಎಲ್ಲೆಲ್ಲಿ ಜನಸಂಖ್ಯೆಗಳು ಜಾಸ್ತಿ ಇದೆಯೋ ಅಲ್ಲಿ ಮತ್ತಷ್ಟು ಜಾಸ್ತಿ ಆಗ್ತವೆ. ಸೊ ಅವಾಗ ಏನಾಗುತ್ತೆ ಹೇಳಿ, ಯಾವುದೇ ಕೇಂದ್ರ ಸರ್ಕಾರ ಆಗಿದ್ರೂ ಸೌತ್ ಇಂಡಿಯಾನ ಕಡೆಗಣಿಸುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಮ್ದಿಲ್ಲಿ ಪೊಲಿಟಿಕಲ್ ಪವರ್ ಅನ್ನೋದು ಇರೋದಿಲ್ಲ, ಜಾಸ್ತಿ ಎಂ ಪಿಗಳನ್ನು ನಾವು ಹೊಂದಿರೋದಿಲ್ಲ. ಅವರೆಲ್ಲ ಮೈನಾಗಿ ಕಾನ್ಸಂಟ್ರೇಟ್ ಎಲ್ಲಿ ಮಾಡ್ತಾರೆ? ಉತ್ತರ ಪ್ರದೇಶ ಮತ್ತು ಬಿಹಾರ. ಸೊ ಈ ರೀತಿಯಾದ ಇನ್ಸಿಡೆಂಟ್ ಆಗುತ್ತೆ. ಸೊ ನೀವು ಇದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಮತ್ತು ಇವಾಗ ಫೈನಾನ್ಸ್ ಕಮಿಷನ್ ಅಂತ ಮಾಡ್ತಾರಲ್ವಾ, ಅವರು 1971 ಜನಗಣತಿಯನ್ನು ಮಾತ್ರ ಯಾಕೆ ಬಳಸ್ತಿದ್ರು ಅದ್ರ ಬಗ್ಗೆ, ಮತ್ತು ಓವರಾಲ್ ಆಗಿ ಇವಾಗ ಸೌತ್ ಇಂಡಿಯಾ ಯಾಕೆ ಡೆವಲಪ್ ಆಯಿತು, ನಾರ್ತ್ ಇಂಡಿಯಾ ಯಾಕೆ ಡೆವಲಪ್ ಆಗೋಕ್ಕಾಗಿಲ್ಲ, ಮತ್ತು ಯಾಕೆ ಇಷ್ಟೊಂದು ನಾರ್ತ್ ಇಂಡಿಯಾಗೆ ಇಷ್ಟೊಂದು ಫಂಡ್ಸ್ ಹೋಗ್ತಿದೆ, ಇದೆಲ್ಲ ಸರಿನಾ? ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಬಹುಶಃ ಎಡಿಟಿಂಗ್ ಇಲ್ಲದೆ ಮಾಹಿತಿಯನ್ನು ಕೊಡ್ತೀನಿ, ಆದರೆ ನಿಮಗೆ 100% ಮಾಹಿತಿಯನ್ನು ಕೊಡ್ತೀನಿ. ಸೊ ಫಸ್ಟ್ ಏನಂತ ನೋಡೋದಾದರೆ, ಸ್ವತಂತ್ರ ಬಂದಾದ ನಂತರ 1951 ಫಸ್ಟ್ ಫೈನಾನ್ಸ್ ಕಮಿಷನನ್ನು ಶುರು ಮಾಡ್ತಾರೆ. ಇದರ ಕೆಲಸ ಏನಪ್ಪ ಅಂದರೆ, ಅಂದರೆ ಸ್ವತಂತ್ರ ಬಂದಾಗ ಗೊತ್ತಾಗ್ತಿರಲಿಲ್ಲ ದೇಶಕ್ಕೆ ಎಷ್ಟು ಟ್ಯಾಕ್ಸ್ ಹೋಗಬೇಕು, ರಾಜ್ಯಗಳಿಗೆ ಎಷ್ಟು ಟ್ಯಾಕ್ಸ್ ಹೋಗಬೇಕು, ಮತ್ತು ಯಾವ ರಾಜ್ಯಗಳಿಗೆ ಎಷ್ಟು ಹಂಚಬೇಕು ಅಂತ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಫೈನಾನ್ಸ್ ಮಿನಿಸ್ಟರ್, ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ಗೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ, ಅಂದರೆ ಒಂದು ಬಾಡಿಯನ್ನು ರಚನೆ ಮಾಡ್ತಾರೆ, ಅದರ ಹೆಸರೇ ಈ ಫೈನಾನ್ಸ್ ಕಮಿಷನ್ ಅನ್ನೋದು. ಸೊ ಅವಾಗಲಿಂದ ಪ್ರತಿ 5 ವರ್ಷಕ್ಕೆ ಇದು ಚೇಂಜ್ ಆಗ್ತಾ ಬರ್ತಿರುತ್ತೆ. ಈ ಫೈನಾನ್ಸ್ ಕಮಿಷನ್ನ ಕೆಲಸ ಏನಪ್ಪ ಅಂದರೆ, ಎಲ್ಲ ಅಂದರೆ ಸೆಂಟ್ರಲಿಂದ ಎಷ್ಟು ಟ್ಯಾಕ್ಸ್ ಅನ್ನೋದು ಕಲೆಕ್ಟ್ ಆಗ್ತಿದೆ, ಸ್ಟೇಟ್ಸಿಂದ ಎಷ್ಟು ಟ್ಯಾಕ್ಸ್ ಅನ್ನೋದು ಕಲೆಕ್ಟ್ ಆಗ್ತಿದೆ, ಮತ್ತು ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹೋಗಬೇಕು ಅಂತ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯಾದ ಒಂದು ರಾಜ್ಯಕ್ಕೆ ಅಂತೂ ಇವರು ಡಿಸೈಡ್ ಮಾಡೋಕ್ಕಾಗಲ್ಲ. ಕಾಮನ್ ಆಗಿ ಒಂದು 5-6 ಫ್ಯಾಕ್ಟರ್ಗಳ ಮೇಲೆ ಟ್ಯಾಕ್ಸ್ ಅನ್ನೋದು ಡಿವೈಡ್ ಆಗುತ್ತೆ. ಆದರೆ ಏನಾಗುತ್ತಂದರೆ, 1975 ಇಂದಿರಾ ಗಾಂಧಿ ಅವರು ಒಂದು ವಿಷಯವನ್ನು ಗಮನಿಸ್ತಾರೆ. ಅದೇನಪ್ಪ ಅಂದರೆ, ಭಾರತದ ಪಾಪ್ಯುಲೇಷನ್ ಅನ್ನೋದು ತುಂಬ ಬೇಗ ರ್ಯಾಪಿಡ್ ಆಗಿ ರೈಸ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಎಲ್ಲ ರಾಜ್ಯಗಳಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಅಂದರೆ ಒಂದು ಹೇಳ್ತಾರೆ, ದಯವಿಟ್ಟು ನಿಮ್ಮ ರಾಜ್ಯದ ಜನಸಂಖ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಭಾರತ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಂತ. ಅವಾಗ ತುಂಬ ರಾಜ್ಯಗಳು ಏನಂತ ಅಂದ್ಕೊಂಡ್ವು ಅಂದರೆ, ನಾವೇನಾದರೂ ಜನಸಂಖ್ಯೆಯನ್ನು ಅಂದರೆ ಪಾಪ್ಯುಲೇಷನ್ನ ಕಡಿಮೆ ಮಾಡಿಕೊಂಡ್ರೆ ನಮಗೆ ಸೆಂಟ್ರಲಿಂದ ಬರುವಂಥ ಟ್ಯಾಕ್ಸ್ ಕಡಿಮೆ ಆಗಿಬಿಡುತ್ತೆ, ಅಂದರೆ ತೆರಿಗೆ ದುಡ್ಡು ಕಡಿಮೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ಆತಂಕಗೊಳ್ತಾರೆ. ಸೊ ಅವಾಗ ಇಂದಿರಾ ಗಾಂಧಿ ಅವರು ಏನು ಅಂತ ಪ್ರಾಮಿಸ್ ಮಾಡ್ತಾರೆ ಅಂದರೆ, ಇಲ್ಲ, ಆ ರೀತಿ ಮಾಡೋದಿಲ್ಲ, ಈ ಹಿಂದೆ ನಡೆದಿರುವಂಥ 1971 ನಡೆದಿರುವಂಥ ಜನಗಣತಿಯನ್ನೇ ನಾವು ಇನ್ನು ಮುಂದೆ ಕೂಡ ಬಳಸ್ತೀವಿ, ಸೊ ಅದ್ರ ಮೇಲೆನೇ ಟ್ಯಾಕ್ಸ್ ಅನ್ನೋದು ಡಿವೈಡ್ ಆಗುತ್ತೆ ಅಂತ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಈ ಸೌತ್ ನಮ್ಮ ಅಂದರೆ ನಾವೇನು ಸೌತ್ ಇಂಡಿಯಾ ಇದ್ದೀವಲ್ಲ, ಇಲ್ಲೆಲ್ಲ ರಾಜ್ಯಗಳು ಕೂಡ ಅಂದರೆ ಸ್ವಲ್ಪ ಎಜುಕೇಟೆಡ್ಸ್, ಅದು ಕೂಡ ಮುಂದೆ ಹೇಳ್ತೀನಿ ಅದು ಯಾಕೆ ಏನು ಅಂತ. ಸೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಪಾಪ್ಯುಲೇಷನನ್ನು ಕಡಿಮೆ ಮಾಡೋದ್ರ ಬಗ್ಗೆ ಹಲವಾರು ಸ್ಕೀಮ್ಗಳನ್ನು ಲಾಂಚ್ ಮಾಡಿ ಪಾಪ್ಯುಲೇಷನನ್ನು ಕಡಿಮೆ ಮಾಡ್ಕೊಳ್ತಾರೆ. ಮತ್ತು ಇನ್ನೊಂದು, ನಮ್ಮ ಸೌತ್ ಇಂಡಿಯಾ ಯಾಕೆ ಡೆವಲಪ್ ಆಯಿತು ಅಂತ ಸಿಂಪಲ್ ಎರಡು ಲಾಜಿಕ್ಕು. ಒಂದು, ನಮ್ಮ ಯಾವಾಗ ಸ್ವತಂತ್ರ ಬಂತು ಅವಾಗ ಎಲ್ಲ ಕಂಪ್ನಿಗಳು ಕೂಡ ಮ್ಯಾಕ್ಸಿಮಮ್ ಸೌತ್ ಇಂಡಿಯಾಗೆ ಬರೋದಕ್ಕೆ ಮೇಯ್ನ್ ಕಾರಣ, ಸೌತ್ ಇಂಡಿಯಾದಲ್ಲಿ ಈಗಾಗಲೇ ಬೆಳೆದು ನಿಂತಿರುವಂಥ ನಗರಗಳಿದ್ವು, ಮತ್ತು ಮೇಯ್ನಾಗಿ ನಮ್ಮ ಬಂದರುಗಳಿದ್ವು. ಇವಾಗ ಸಹಜವಾಗಿ ಯಾವುದೇ ಒಂದು ಕಂಪ್ನಿ ಆದರೂ ಕೂಡ ಅಂದರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಾಗ ಎಲ್ಲಿ ನಿಯರೆಸ್ಟ್ ಪೋರ್ಟ್ ಇದೆ ಅಂತ ನೋಡ್ತಾರೆ. ಸೊ ನಾರ್ತ್ ಇಂಡಿಯಾದವ್ರಿಗೆ ಅದೊಂದು ಡಿಸ್ಅಡ್ವಾಂಟೇಜು, ಅಲ್ಲೆಲ್ಲೂ ಕೂಡ ಪೋರ್ಟ್ಗಳಿರಲಿಲ್ಲ, ಯಾಕಂದರೆ ಅಲ್ಲೆಲ್ಲೂ ಕೂಡ ಸಮುದ್ರ ಇಲ್ಲ. ಸೊ ಎಲ್ಲ ಕಂಪ್ನಿಗಳು ಕೂಡ ಮ್ಯಾಕ್ಸಿಮಮ್ ಸೌತ್ ಇಂಡಿಯಾಗೆ ಬಂದವು. ಮತ್ತು ಇನ್ನೊಂದು, ಸೌತ್ ಇಂಡಿಯಾದಲ್ಲಿ ಎಜುಕೇಷನ್ ಅನ್ನೋದು ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಮ ಹಿಂದೆ ಇವಾಗ ನೋಡಿ, ಎಕ್ಸಾಂಪಲ್
ನಮ್ಮದು ಮೈಸೂರು ರಾಜ್ಯರು ಆಳಿದ್ರು, ಮತ್ತು ಈ ಮದ್ರಾಸ್ ಪ್ರೆಸಿಡೆನ್ಸಿ ಅನ್ನೋದಿತ್ತು. ನಾರ್ತ್ ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ ಸೌತ್ ಇಂಡಿಯಾ ಅನ್ನೋದು ಸ್ವಲ್ಪ ವೆಲ್ ಎಜುಕೇಟೆಡ್ಸ್ ಇದ್ರು. ಈ ಎಲ್ಲ ಕಾರಣಗಳಿಂದಾಗಿ ಮೈನ್ ಆಗಿ ಎಲ್ಲ ಕಂಪ್ನಿಗಳು ಕೂಡ ಸೌತ್ ಇಂಡಿಯಾಗೆ ಬರ್ತಿದ್ವು. ಈಗಲೂ ಕೂಡ ಅಂದರೆ ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಈಗಲೂ ಅಂದರೆ ಈಗ ಒಂದು 15 ವರ್ಷದಿಂದ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ರೌಡಿಸಮ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಮೊದಲು ಯಾವ ರೀತಿ ರೌಡಿಸಮ್ ಇತ್ತು ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಅದಕ್ಕೋಸ್ಕರ ಉತ್ತರ ಭಾರತದಲ್ಲಿ ಯಾರೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿರಲಿಲ್ಲ. ಸೊ ಮೇಯ್ನ್ ಆಗಿ ನಮ್ಮ ದಕ್ಷಿಣ ಭಾರತ ಅನ್ನೋದು ಡೆವಲಪ್ ಆಗುತ್ತೆ. ಆದರೆ ಇಲ್ಲಿ ಡೆವಲಪ್ ಆದಾಗ ಏನಾಗುತ್ತೆ ಅಂದರೆ, ಇಲ್ಲಿನ ಜನ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನೊಂದು ಕ್ವಶನ್ ಕೇಳ್ತೀನಿ ನೋಡಿ, ಇವಾಗ ಅಮೆರಿಕದಲ್ಲಿ ಅತಿ ಹೆಚ್ಚು ಪಾಪ್ಯುಲರ್ ಆಗ್ತಿರುವಂಥ ಭಾಷೆ ಯಾವುದಿರ್ಬೋದು ಗೆಸ್ ಮಾಡಿ. ಅಂದರೆ ಇಂಗ್ಲೀಷೋ ಅಥವಾ ಸ್ಪ್ಯಾನಿಷೋ ಅಥವಾ ಜಪನೀಸೋ ಅಂದ್ಕೊಳ್ತಾರೆ, ಅದ್ಯಾವುದೂ ಅಲ್ಲ. ನಮ್ಮ ಭಾರತದ ಅಂದರೆ ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ತೆಲುಗು ಭಾಷೆ ಅಮೆರಿಕದಲ್ಲಿ ತುಂಬ ಪಾಪ್ಯುಲರ್ ಆಗ್ತಿದೆ. ಯಾಕಂದರೆ ತೆಲುಗು ಅಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದ ಅಷ್ಟು ಜನ ಅಲ್ಲಿಗೆ ವಲಸೆ ಹೋಗಿದ್ದಾರೆ. ಅಂದರೆ ಎಜುಕೇಟೆಡ್ ಇರ್ತಾರಲ್ವಾ, ಸೊ ಬೇರೆ ದೇಶಗಳಿಗೆ ಹೋಗಿ ವೆಲ್ ಸೆಟಲ್ಡ್ ಆಗಿದ್ದಾರೆ. ನಮ್ಮ ಕರ್ನಾಟಕದಿಂದ ಕೂಡ ಹಲವಾರು ಜನ ಹೋಗಿದ್ದಾರೆ. ಇನ್ನು ಕೇರಳ ಅಂತೂ ಕೇಳೋದೇ ಬೇಡ, ಅವ್ರು ಕೇರಳದಲ್ಲಿ ಇರೋದಕ್ಕಿಂತ ದುಬೈಯಲ್ಲೇ ಜಾಸ್ತಿ ಇರ್ತಾರೆ. ಸೇಮ್ ಅದೇ ರೀತಿ ತಮಿಳುನಾಡಿಂದ ಕೂಡ ಜಾಸ್ತಿ ಜನ ಹೋಗ್ತಾರೆ. ಸೊ ಅವಾಗ ಏನಾಗುತ್ತಂದರೆ, ಇವಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಬರ್ತವೆ, ಹಲವಾರು ಬಿಲ್ಡಿಂಗ್ಗಳು, ಮತ್ತು ಏನೇ ಬೆಳಿಬೇಕಂದ್ರೂ ಕೂಡ ಕೆಲಸಗಾರರು ಬೇಕು. ಸೊ ಆ ಟೈಮಲ್ಲಿ ಏನಾಗುತ್ತಂದರೆ ಉತ್ತರ ಭಾರತದಿಂದ ಅಂದರೆ ಮೇಯ್ನ್ ಆಗಿ ಬಿಹಾರ ಮತ್ತು ಉತ್ತರ ಪ್ರದೇಶದಿಂದ ಅವ್ರನ್ನ ನಮ್ಮ ಸೌತ್ ಇಂಡಿಯಾಗೆ ಕರ್ಕೊ ಬರ್ತೀವಿ, ಅಂದರೆ ಕೆಲಸದ ವಿಚಾರವಾಗಿ. ಸೊ ನಮ್ಮ ಸೌತ್ ಇಂಡಿಯಾ ಇಷ್ಟೊಂದು ಬೆಳೆದಿದೆ ಅಂದರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಅನ್ನೋದು ಕೂಡ ಇದೆ. ಹಲವಾರು ಕಟ್ಟಡಗಳಿಗೆ ಅವರು ಕೂಡ ಕೆಲಸ ಮಾಡಿದ್ದಾರೆ. ಆದರೆ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಏನಾಗುತ್ತಂದರೆ ಇಡೀ ದೇಶದ ಜನ ಎಲ್ಲ ಕೂಡ ಸೌತ್ ಇಂಡಿಯಾದಲ್ಲೇ ಇರ್ತಾರೆ. ಯಾಕಂದರೆ ನಾರ್ತ್ ಇಂಡಿಯಾದಲ್ಲಿ ಏನು ಡೆವಲಪ್ಮೆಂಟ್ ಅನ್ನೋದು ಇರೋದಿಲ್ಲ. ಇವಾಗ ನಾನೊಂದು ಎಕ್ಸಾಂಪಲ್ ಕೊಡೋದಾದರೆ, ಬೆಂಗಳೂರಲ್ಲಿ ಕನ್ನಡಿಗರಿಗಿಂತ ಬೇರೆಯವರೇ ಜಾಸ್ತಿ ಜನ ಇದ್ದಾರೆ. ಯಾಕಂದರೆ ಬೆಂಗಳೂರು ಡೆವಲಪ್ಡ್ ಆಗಿದೆ, ಸೊ ಬೇರೆಯವರೆಲ್ಲ ಬಂದು ಇಲ್ಲಿ ಅಂದರೆ ಅವ್ರು ಹೊಟ್ಟೆ ಪಾಡ್ಗೋಸ್ಕರ ಬರ್ತಾರೆ. ಸೊ ಅವ್ರು ನಾನು ಅದನ್ನು ಕಮೆಂಟ್ ಮಾಡೋಂಗಿಲ್ಲ, ಎಲ್ಲರೂ ಕೂಡ ಭಾರತೀಯರು, ನಾವು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು. ಸೊ ಅದಕ್ಕೋಸ್ಕರ ಏನಾಗುತ್ತಂದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಇತ್ತು ಅಂದರೆ, ಅಂದರೆ ಸೌತ್ ಇಂಡಿಯಾ ಡೆವಲಪ್ಡ್ ಆಗಿರೋ ಕಾರಣದಿಂದ ಎಲ್ಲ ರಾಜ್ಯದವರು ಕೂಡ ನಮ್ಮ ಸೌತ್ ಇಂಡಿಯಾಗೆ ಬರುವಂಥ ಚಾನ್ಸ್ ಇರುತ್ತೆ. ಅದು ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಅಥವಾ ಬೆಂಗಳೂರು ಆಗಿರ್ಬೋದು. ಸೊ ಈ ರೀತಿ ಬಂದರೆ ಉತ್ತರ ಭಾರತ ಅನ್ನೋದು ಮತ್ತಷ್ಟು ಅಭಿವೃದ್ಧಿ ಅನ್ನೋದು ಕುಂಠಿತಾಗುತ್ತೆ. ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಅನ್ನೋದು ಯಾವ್ಯಾವ ರಾಜ್ಯಗಳು ಹಿಂದುಳಿದಿದೆಯೋ ಆ ರಾಜ್ಯಗಳ ಮೇಲೆ ಇವಾಗ ಅತಿ ಹೆಚ್ಚಾಗಿ ಕೊಡ್ತಿದ್ದಾರೆ. ಅಂದರೆ ಎಲ್ಲರೂ ಕೂಡ ಅಭಿವೃದ್ಧಿ ಆದರೆ ಅವರವರ ರಾಜ್ಯದವರು ಅವರವರ ರಾಜ್ಯದಲ್ಲಿ ಆರಾಮಾಗಿ ಕೆಲಸ ಮಾಡಿಕೊಂಡು ಇರ್ಬೋದು ಅಂತ. ಅದಕ್ಕೋಸ್ಕರನೇ ಈ ಫೈನಾನ್ಸ್ ಕಮಿಷನ್ ಅನ್ನೋದು ಮಾಡಿರೋದು. ಇಷ್ಟು ದಿನ 14th ಫೈನಾನ್ಸ್ ಕಮಿಷನ್ ಅನ್ನೋದು ಇತ್ತು. ಅಂದರೆ ಈ ಫೈನಾನ್ಸ್ ಕಮಿಷನ್ ಅನ್ನೋದು ಪ್ರತಿ 5 ವರ್ಷಕ್ಕೆ ಒಂದ್ಸಲ ಚೇಂಜ್ ಆಗ್ತಿರುತ್ತೆ. ಸೊ ಇವರು ಇಷ್ಟು ದಿನ ಏನು ಮಾಡ್ತಿದ್ರು ಅಂದರೆ, ಅಂದರೆ ಇಂದಿರಾ ಗಾಂಧಿಯವರು ಒಂದ್ಸಲ ಹೇಳಿದ್ರಲ್ವಾ 1971 ಜನಗಣತಿಯನ್ನು ಬಳಸ್ತೀವಿ ಅಂತ, ಅದನ್ನು ಬಳಸಿದಾಗ 14th ಕಮಿಷನ್ನಲ್ಲಿ ಎಷ್ಟು ಬರ್ತಿತ್ತು ಅಂದರೆ ನಮ್ಮ ಕರ್ನಾಟಕಕ್ಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಟ್ಯಾಕ್ಸಲ್ಲಿ 4.71%. 15th ಕಮಿಷನ್ ಏನಾಗುತ್ತೆ ಅಂದರೆ 1971 ಜನಗಣತಿಯನ್ನು ಅವರು ಬಳಸೋದಿಲ್ಲ. ಯಾಕಂದರೆ ಮತ್ತೆ ಈ ಉತ್ತರ ಭಾರತ ಡೆವಲಪ್ ಆಗಬೇಕು ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ 2011 ಜನಗಣತಿಯನ್ನು ಬಳಸ್ತಾರೆ. ಸೊ ಆ ಟೈಮಲ್ಲಿ ಯಾರಿಗೆ ಲಾಭ ಆಗುತ್ತೆ, ಮೇಯ್ನ್ ಆಗಿ ಈ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇರುತ್ತೋ ಅವ್ರಿಗೆ, ಉತ್ತರ ಪ್ರದೇಶ್, ಬಿಹಾರ್, ಮೇಯ್ನ್ ಆಗಿ ಈ ಹಿಂದಿ ಸ್ಟೇಟ್ಸ್ ಅಂತ ಕರಿಬೋದು. ಸೊ ನಮ್ಮ ಸೌತ್ ಸ್ಟೇಟ್ಸ್ ನೋಡ್ಕೊಳ್ಳೋದಾದರೆ ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡಿತ್ತು, ಮತ್ತು ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿತ್ತು, ಮತ್ತು ಚೆನ್ನಾಗಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಿತ್ತು. ಆದರೆ ಈ ಉತ್ತರ ಭಾರತದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಪಾಪ್ಯುಲೇಷನ್ ಅನ್ನೋದು ರ್ಯಾಪಿಡ್ ಆಗಿ ಗ್ರೋತ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಎಲ್ಲ ದೇಶ ಡೆವಲಪ್ ಆಗಬೇಕು ಅಂದರೆ 2011 ಜನಗಣತಿಯನ್ನು ಈ 15th ಫೈನಾನ್ಸ್ ಕಮಿಷನ್ ಅವರು ಬಳಸ್ಕೊಳ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಬರ್ತಿದ್ದಂಥ ಪಾಲು 4.7% ಇತ್ತು, ಅದು 3.67%ಗೆ ಬಿದೋಗುತ್ತೆ. ಸೊ ಇದರಿಂದ ನಮ್ಮ ಕರ್ನಾಟಕಕ್ಕೆ ಎಷ್ಟು ಲಾಸ್ ಆಗುತ್ತೆ ಅಂದರೆ, ಹೈಯೆಸ್ಟ್ ಲಾಸ್ ಆಗೋ ಯಾವುದಾದ್ರೂ ಒಂದು ರಾಜ್ಯ ಇದೆ ಅಂದರೆ ಅದು ನಮ್ಮದು. ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಟ್ಟಾರೆಯಾಗಿ ನೋಡೋದಾದರೆ 5 ವರ್ಷಕ್ಕೆ ಟ್ಯಾಕ್ಸ್ ಬರಬೇಕಾಗಿದ್ದು ನಮ್ಮ ಕರ್ನಾಟಕಕ್ಕೆ 22.5% ಅನ್ನೋದು ಲಾಸ್ ಆಗುತ್ತೆ. ಈ 15th ಕಮಿಷನ್ ಬಂದಾಗ ಯಡಿಯೂರಪ್ಪ ಅವರು ಕೂಡ ಒಂದು ಪ್ರಶ್ನೆ ಮಾಡಿದ್ರು, ಅಂದರೆ ಇದರಲ್ಲಿ ಸ್ವಲ್ಪ ತಿದ್ದುಪಡಿಗಳನ್ನು ಮಾಡ್ಕೋಬೇಕು ಅಂತ. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಈ 15th ಕಮಿಷನ್ ಅನ್ನೋದು ಹೀಗೆ ಇರುತ್ತೆ, ಅದ್ರ ಜೊತೆ ಒನ್ ಟೈಮ್ ಸೆಟಲ್ಮೆಂಟ್ ಅಂದರೆ ಒನ್ ಟೈಮ್ ಅಮೌಂಟನ್ನು ಕೊಡ್ತೀವಿ ಅಂತ. ಅದು ಕೂಡ ನಮ್ಮ ಕರ್ನಾಟಕಕ್ಕೆ ಎಷ್ಟು ಬರಬೇಕಾಗಿತ್ತು ಅಂದರೆ 5,495 ಕೋಟಿ ಬರಬೇಕಾಗಿತ್ತು. ಅದಾದ ನಂತರ ಪೆರಿಪೆರಿಯಲ್ ರಿಂಗ್ ರೋಡ್ ಬೆಂಗಳೂರು ಸುತ್ತಮುತ್ತಲ ಆಗ್ತಿದೆಯಲ್ವಾ, ಅದಕ್ಕೆ 3,000 ಕೋಟಿಯನ್ನು ಕೇಂದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳಿದರು. ಅದಾದ ನಂತರ ವಾಟರ್ ಬಾಡೀಸ್ಗೂ ಕೂಡ ಸರಿಸುಮಾರು 3,000 ಕೋಟಿ, ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ 11,000 ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅದರಲ್ಲಿ 1 ರೂಪಾಯಿ ಕೂಡ ನಮಗೆ ಬಂದಿಲ್ಲ. ಸೊ ಕಾಂಗ್ರೆಸ್ ಅವರು ಇದನ್ನು ಆರೋಪ ಮಾಡ್ತಿದ್ದಾರೆ. ಮತ್ತು ಒಟ್ಟಾರೆಯಾಗಿ ಮೇಯ್ನ್ ಆಗಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಈ 15th ಕಮಿಷನಿಂದ ಲಾಸ್ ಆಗಿದೆ ಅಂತ ನೋಡ್ಕೊಳ್ಳೋದಾದರೆ, ಇದಕ್ಕಿಂತ ಮೇಯ್ನ್ ಆಗಿ GST ನಮಗೆ ತುಂಬ ಲಾಸ್ ಆಗಿದೆ. ಕೇವಲ ನಮಗೆ ಮಾತ್ರ ಅಲ್ಲದೆ ಈ ಸೌತ್ ಸ್ಟೇಟ್ಸ್ ಏನಿದೆಯೋ ಅದಕ್ಕೆ ತುಂಬ ಲಾಸ್ ಆಗಿದೆ. GST ತರೋಕ್ಕೆ ಮೊದಲು ನಮಗೆ ಟ್ಯಾಕ್ಸ್ ಅನ್ನೋದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಅನ್ನೋದು ಜಾಸ್ತಿ ಬರ್ತಿತ್ತು. ಆದರೆ ಈ GST ಬಂದ ಮೇಲೆ ಏನಾಗುತ್ತೆ ಅಂದರೆ ಟ್ಯಾಕ್ಸ್ ಅನ್ನೋದು ಸ್ವಲ್ಪ ಡಿವೈಡ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗ್ತಿದೆ. ಅದಕ್ಕೆ ನಮ್ಮ ರಾಜ್ಯಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು ಈ ರೀತಿ ಮಾಡೋದು ತಪ್ಪು ಅಂತ. ಅದಕ್ಕೆ
ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಹೇಳಿತ್ತು ಅಂದ್ರೆ, ನಾವು 5 ವರ್ಷ ಅಂದ್ರೆ ಇವಾಗ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ನೆಕ್ಸ್ಟ್ 5 ವರ್ಷ ನಾವು ಕಾಂಪೋಸೇಷನ್ ಅನ್ನ ಕೊಡ್ತೀವಿ, ಅಂದ್ರೆ ಸ್ವಲ್ಪ ಸಹಾಯಧನವನ್ನ ಕೊಡ್ತೀವಿ ಅಂತ. ಅದು ಕೂಡ 2017ರಿಂದ 2027ರವರೆಗೆ 2017-18ರಲ್ಲಿ ನಮ್ಗೆ ಎಷ್ಟು ಬರಬೇಕಾಗಿತ್ತಂದ್ರೆ ಅದು ಕೂಡ ಸರಿಸುಮಾರು 11,000 ಕೋಟಿ ಬರಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೊಡ್ತಾರೆ ಅಂದ್ರೆ ಕೇವಲ 1,000 ಕೋಟಿಯನ್ನ ಮಾತ್ರ ಕೊಟ್ಟಿರ್ತಾರೆ. ಈಗ ಅದರ ಬಗ್ಗೆ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅದಾದ್ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ, ಅದೇನಪ್ಪ ಅಂದ್ರೆ ಇವಾಗ ಸಹಜವಾಗಿ ಏನೇ ಟ್ಯಾಕ್ಸ್ ಕಲೆಕ್ಟ್ ಆಗಲಿ ಅಥವಾ ಜಿ ಎಸ್ ಟಿ ಕಲೆಕ್ಟ್ ಆಗಲಿ ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಪಾಲಿರುತ್ತೆ, ಅಂದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಪಾಲಿರುತ್ತೆ, ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ದೇಶಕ್ಕೂ ಕೂಡ ಪಾಲಿರುತ್ತೆ. ಆದ್ರೆ ಈ ಸೆಸ್ ಮತ್ತೆ ಸರ್ಚಾರ್ಜಸ್ ಅಂತ ಕೇಂದ್ರ ಸರ್ಕಾರ ಹಾಕ್ತಾರೆ, ಅದರಲ್ಲಿ 100% ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಹೋಗ್ತಿದೆ. ಅದರಿಂದ ನಮ್ಮ ಕರ್ನಾಟಕಕ್ಕೆ ಯಾವುದೇ ರೀತಿಯಾದ ಆದಾಯ ಇಲ್ಲ. ಸೊ ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು, ಅದರಲ್ಲೂ ಕೂಡ ನಮಗೆ ಡಿವೈಡ್ ಕೊಡಿ, ಅದರಲ್ಲೂ ಕೂಡ ನಮಗೆ ಪಾಲ್ ಕೊಡಿ ಮುಂದಿನ ಅದರಲ್ಲಿ, ಅಂದ್ರೆ 16th ಕಮಿಷನ್ ಏನ್ ಬರುತ್ತೋ ಫೈನಾನ್ಸ್ ಕಮಿಷನ್, ಅದ್ರಲ್ಲಿ ನಮಗೂ ಕೂಡ ಪಾಲ್ ಬೇಕು, ರಾಜ್ಯಗಳಿಗೂ ಕೂಡ ಪಾಲ್ ಬಂದ್ರೆ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಆನಂತರ ಇನ್ನೊಂದು ಆರೋಪ ಏನ್ ಮಾಡ್ತಿರೋದಂದ್ರೆ 2018ರಲ್ಲಿ ನೋಡ್ಕೊಳ್ಳೋದಾದ್ರೆ ಒಂದು ಸರಿಸುಮಾರು 20 ಲಕ್ಷ ಕೋಟಿ ಇತ್ತು ಬಜೆಟ್ ಅನ್ನೋದು. ಅವಾಗ್ಲೂ ಕೂಡ ನಮಗೆ ಸರಿಸುಮಾರು 1,50,000 ಕೋಟಿ ಮಾತ್ರ ಕೇಂದ್ರ ಸರ್ಕಾರದಿಂದ ಬಂತು. ಈಗ ಬಜೆಟ್ ಅನ್ನೋದು ಡಬಲ್ ಆಗಿದೆ, ಅಂದ್ರೆ 20 ಲಕ್ಷ ಕೋಟಿಯಿಂದ ಸರಿಸುಮಾರು 40 ಲಕ್ಷ ಕೋಟಿವರೆಗೂ ಆಗಿದೆ. ಸೊ ಈಗಲೂ ಕೂಡ ನಮಗೆ ಬರ್ತಿರೋದು ಕೇವಲ 50,000, ಸರಿಸುಮಾರು ನೋಡ್ಕೊಳ್ಳೋದಾದ್ರೆ 50,000 ಕೋಟಿ ಮಾತ್ರ ಬರ್ತಿದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ದಾರೆ. ಅಂದ್ರೆ ಇವಾಗ ಕೇಂದ್ರದಲ್ಲಿ ಯಾವ ರೀತಿ ಬಜೆಟ್ ಜಾಸ್ತಿ ಆಯ್ತು, ನಮಗೂ ಅದೇ ರೀತಿ ಫಂಡ್ ಅನ್ನೋದು ಟ್ಯಾಕ್ಸ್ ಅನ್ನೋದು ಜಾಸ್ತಿ ಬರಬೇಕಲ್ವಾ ಅನ್ನೋದು ಸಿದ್ದರಾಮಯ್ಯ ಅವರ ಆರೋಪ. ನಿರ್ಮಲಾ ಸೀತಾರಾಮನ್ ಅವರು ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ, ಇದು ನಮ್ಮ ತಪ್ಪಲ್ಲ, ಫೈನಾನ್ಸ್ ಕಮಿಷನ್ ಏನ್ ಸಜೆಸ್ಟ್ ಮಾಡಿರುತ್ತೋ ನಾವು ಅದನ್ನೇ ಇಂಪ್ಲಿಮೆಂಟ್ ಮಾಡೋದು ಅಂತ. ಇಲ್ಲಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅವರ ತಪ್ಪು ಅಥವಾ ಬಿಜೆಪಿ ಅವರ ತಪ್ಪು ಅಂತ ಬರೋದಿಲ್ಲ. ಫೈನಾನ್ಸ್ ಕಮಿಷನ್ ಏನ್ ಹೇಳಿರುತ್ತೋ ಅದ್ರ ಹಾಗೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಬಿಜೆಪಿ ಇದೆ ಅಥವಾ ಕಾಂಗ್ರೆಸ್ ಇದೆ ಈ ಸ್ಟೇಟ್ಗೆ ಜಾಸ್ತಿ ಕೊಡೋಣ ಅನ್ನೋದಿಲ್ಲ. ಇವಾಗ ಕೇಂದ್ರ ಸರ್ಕಾರದಲ್ಲಿ ಇರೋದು ಕೂಡ, ಇವಾಗ ಎಕ್ಸಾಂಪಲ್ ಬಿಜೆಪಿ ಅವರು ಅಧಿಕಾರದಲ್ಲಿದ್ರೆ ಅಥವಾ ಕಾಂಗ್ರೆಸ್ ಅವರ ಅಧಿಕಾರದಲ್ಲಿದ್ರೆ ಏನ್ ಫಂಡ್ ರಿಲೀಸ್ ಆಗುತ್ತೋ ಅಥವಾ ಯಾವ್ದಾದ್ರೊಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಅದನ್ನ ಸ್ವಲ್ಪ ಲೇಟ್ ಮಾಡ್ಬೋದೇ ಹೊರತು ಅದನ್ನು ಬಿಟ್ಟು ಬಿಜೆಪಿ ಅವರು ಇದ್ದಾರೆ ಕಾಂಗ್ರೆಸ್ ಇದ್ದಾರೆ ಅಂತ ಕೇಂದ್ರ ಸರ್ಕಾರದ ಕೈಯಲ್ಲಿಲ್ಲ. ಸೊ ಇವಾಗ ಸಿದ್ದರಾಮಯ್ಯ ಅವರು ಪ್ರೊಟೆಸ್ಟ್ ಮಾಡ್ತಿರೋದು ಕೂಡ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಇದ್ಯಾವುದು ಕೂಡ ಮಿಸ್ಟೇಕ್ ಆಗಬಾರ್ದು, ಅಂದ್ರೆ ಕರ್ನಾಟಕಕ್ಕೆ ಮತ್ತೆ ಸೌತ್ ಇಂಡಿಯಾ ಸ್ಟೇಟ್ಸ್ಗೆ ಏನ್ ಮೋಸ ಆಗ್ತಿದೆಯೋ ಅದು ಸ್ವಲ್ಪ ಕಂಟ್ರೋಲ್ ಆಗಬೇಕು ಅಂತ. ಸೊ ಜಾಸ್ತಿ ಫಂಡ್ ಬಂದ್ರೆ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳ್ತಿರೋದು. ಸೊ ಈ ಕಡೆ ಬಿಜೆಪಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ಇಲ್ಲ ನೀವು ಆಲ್ರೆಡಿ ಡೆವಲಪ್ ಆಗಿದ್ದೀರಾ, ಹಿಂದುಳಿದವ್ರನ್ನು ಕೂಡ ಡೆವಲಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಹೇಳ್ತಿರೋದು. ಸೊ ಇವಾಗ ಮೋಸ ಮಾಡೋದು ಬಿಡೋದು ನಿಮ್ಗೆ, ಅಂದ್ರೆ ನೀವು ಯಾವ ರೀತಿ ಥಿಂಕ್ ಮಾಡ್ತೀರ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಒಂದು ಕನ್ನಡಿಗನಾಗಿ ನೋಡೋದಾದ್ರೆ, ಇವಾಗ ಸಹಜವಾಗಿ ನಾವು ಪಾಪ್ಯುಲೇಷನ್ ಅನ್ನ ಕಡಿಮೆ ಮಾಡ್ಕೊಂಡ್ವಿ, ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಮುಖ ಮಾಡಿತ್ತು. ಸೊ ನಾರ್ತ್ ಇಂಡಿಯನ್ಸು ಅವರು ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡ್ಕೊಂಡಿಲ್ಲ. ಸೊ ಅವರ ಎಜುಕೇಷನ್ ಅನ್ನೋದನ್ನ ಅವ್ರ ಮಕ್ಕಳಿಗೆ ಕೊಡಿಸಿಲ್ಲ, ಮತ್ತೆ ಅವರು ಡೆವಲಪ್ಮೆಂಟ್ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾವು ಯಾಕೆ ಟ್ಯಾಕ್ಸ್ ಕೊಡಬೇಕು ಅಂತ ಕೆಲವು ಕನ್ನಡಿಗರ ವಾದ. ಇನ್ನು ಕೆಲವು ಕನ್ನಡಿಗರ ವಾದ ಏನಪ್ಪ ಅಂದ್ರೆ, ದೇಶ ಅಂದ್ಮೇಲೆ ಎಲ್ಲರೂ ಕೂಡ ಕಾಮನ್ನು. ಸೊ ಅವರು ಕೂಡ ಅಭಿವೃದ್ಧಿ ಆಗಲಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಬಿಹಾರ್ ಉತ್ತರ ಪ್ರದೇಶ ಅವರೆಲ್ಲ ಕೂಡ ಬೆಂಗಳೂರಲ್ಲೇ ಇರ್ತಾರೆ. ಸೊ ನಮ್ಮ ಕನ್ನಡಿಗರು ಅನ್ನೋದೇ ಇರೋದಿಲ್ಲ ಬೆಂಗಳೂರಲ್ಲಿ. ಸೊ ಎಲ್ಲರೂ ಕೂಡ ಡೆವಲಪ್ ಆಗಿ ದೇಶವನ್ನು ಮುನ್ನಡೆಸೋಣ ಅಂತ ಹೇಳ್ಬಿಟ್ಟು ಕೆಲವರ ವಾದ. ಸೊ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋದಾದ್ರೆ, ಈಗ ಸದ್ಯಕ್ಕೆ ಈ ಟ್ಯಾಕ್ಸ್ ವಿಚಾರವಾಗಿ ತುಂಬಾ ಇಶ್ಯೂ ಆಗ್ತಿದೆ, ಮತ್ತೆ 2026ಕ್ಕೆ ಲೋಕಸಭಾ ಕ್ಷೇತ್ರಗಳು ಕೂಡ ಚೇಂಜ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಆ ಟೈಮಲ್ಲೂ ಕೂಡ ನಾರ್ತ್ ಇಂಡಿಯಾದವ್ರಿಗೆ ಜಾಸ್ತಿ ಪವರ್ ಇರುವಂತ ಚಾನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ರೆ, ಇದನ್ನ ನೀವು ಒಂದು ಕನ್ನಡಿಗನಾಗಿ ನೋಡೋದಾದ್ರೆ ಸ್ವಲ್ಪ ಮೋಸ ಆಗ್ತಿದೆ ಅಂತಲೇ ಹೇಳ್ಬೋದು, ಯಾಕಂದ್ರೆ ನಾವು ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಿದ್ದೀವಿ. ಸೊ ನಮ್ಮ ಸ್ಟೇಟ್ ಡೆವಲಪ್ಮೆಂಟ್ಗೆ ಬೇಕಲ್ವಾ ಅಂತ ಒಂದು ಭಾರತೀಯನಾಗಿ ನೋಡೋದಾದ್ರೆ ಖಂಡಿತ ಇದು ಸರಿನೇ ಅನ್ಸುತ್ತೆ. ಯಾಕಂದ್ರೆ ಇವಾಗ ಅವರು ಡೆವಲಪ್ ಆದ್ರೆ ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ವಲಸೆ ಬರೋದು ಕಡಿಮೆ ಆಗುತ್ತೆ. ಮತ್ತೆ ಮೇಯ್ನ್ ಆಗಿ ಯಾರು ಕೂಡ ದೇಶವನ್ನು ಒಡೆಯುವಂತ ಕೆಲಸವನ್ನ ಮಾಡಬೇಡಿ. ಅಂಡ್ ಕನ್ನಡಿಗರಲ್ಲಿ ತುಂಬಾ ತಪ್ಪು ಕಲ್ಪನೆಯನ್ನು ಇದು ಮಾಡ್ತಿದ್ದಾರೆ, ಅಂದ್ರೆ ನಾವು ಕಟ್ಟುವಂತ ಟ್ಯಾಕ್ಸ್ ಬೇರೆ ರಾಜ್ಯಗಳಿಗೆ ಹೋಗ್ತಿದೆ ಅಥವಾ ಬೇರೆ ನಮ್ಮನಿಗೆ ಮೋಸ ಮಾಡಿ ಬೇರೆಯವ್ರು ಕೊಡ್ತಿದ್ದಾರೆ, ಆ ರೀತಿ ಅಂತಲ್ಲ. 15th ಕಮಿಷನ್ ಫೈನಾನ್ಸ್ ಕಮಿಷನ್ ಏನ್ ಹೇಳುತ್ತೋ, ನೆಕ್ಸ್ಟ್ 16th ಫೈನಾನ್ಸ್ ಕಮಿಷನ್ ಏನ್ ಹೇಳುತ್ತೋ ಅದ್ರ ಮೇಲೇನೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ಸೊ ದೇಶ ಒಡೆಯುವಂತ ಮಾತು ಬೇಡ. ಸೊ ಆದಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಏನ್ ಟ್ಯಾಕ್ಸ್ ರಿಟರ್ನ್ ಬರ್ತಿದ್ಯೋ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ, ಒಟ್ಟಾರೆಯಾಗಿ ನಮ್ಮ ಭಾರತ ಅಭಿವೃದ್ಧಿ ಆಗಲಿ ಅನ್ನೋದೇ ನನ್ನ ಆಶಯ. ಸೊ ನಿಮ್ಗೇನು ಅನ್ಸುತ್ತೆ, ನಿಮ್ಮ ಪ್ರಕಾರ ಅಂದ್ರೆ ಕರ್ನಾಟಕಕ್ಕೆ ಮೋಸ ಆಗ್ತಿದ್ಯಾ? ಇವಾಗ ಕಂಪ್ಲೀಟ್ ಸುದ್ದಿ ಕೇಳಿದ್ರಲ್ವಾ, ಸೊ ಕರ್ನಾಟಕಕ್ಕೆ ಮೋಸ ಆಗ್ತಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಮತ್ತೆ ಇದ್ರಲ್ಲಿ ಏನಾದರೂ ಡೌಟ್ ಇತ್ತು ಅಂದ್ರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.